ಆತ್ಮೀಯರೆ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಯೋಣ ಮೊದಲನೇ ಪ್ರಶ್ನೆ ದೇಶದ ಮೊದಲ ಔಷಧ ಪಾರ್ಕ್ ಇಲ್ಲಿ ನಿರ್ಮಾಣವಾಗಲಿದೆ ಆಯ್ಕೆಗಳು ನಾಸಿಕ್ ಮಹಾರಾಷ್ಟ್ರ ಭರೂಚ್ ಗುಜರಾತ್ ತುಮಕೂರು ಕರ್ನಾಟಕ ಅಮರಾವತಿ ಆಂಧ್ರ ಪ್ರದೇಶ ಸರಿಯಾದ ಉತ್ತರ ಬರೂಚ್ ಗುಜರಾತ್ ದೇಶದ ಮೊದಲ ಔಷಧ ಪಾರ್ಕ್ ಸ್ಥಾಪಿಸಲು ಇತ್ತೀಚೆಗೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಇದು ಬಲ್ಕ್ ಡ್ರಗ್ ಪಾರ್ಕ್ ಆಗಿದೆ ದೇಶದ ಆಮದು ಔಷಧಗಳು ಶೇಕಡ ಅರವತ್ತರಷ್ಟು ಬಲ್ಕ್ ಡ್ರಗ್ ಆಗಿವೆ ಎರಡು ಸಾವಿರದ ಐದುನೂರು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಹದಿನೈದು ಹೆಕ್ಟೇರ್ ಪ್ರದೇಶದಲ್ಲಿ ಈ ಪಾರ್ಕ್ ಸ್ಥಾಪನೆಯಾಗಲಿದೆ ಮುಂದಿನ ಪ್ರಶ್ನೆ ಖ್ಯಾತ ಟೆನಿಸ್ ಆಟಗಾರ ರೋಜರ್ ಪೆಡರರ್ ಈ ದೇಶದ ಪೌರತ್ವ ಹೊಂದಿದ್ದಾರೆ ಆಯ್ಕೆಗಳು ದಕ್ಷಿಣ ಆಫ್ರಿಕಾ ಸ್ವಿಟ್ಜರ್ಲ್ಯಾಂಡ್ ಮೇಲಿನ ಯಾವುದೂ ಅಲ್ಲ ಮೇಲಿನ ಎರಡೂ ಹೌದು ಸರಿಯಾದ ಉತ್ತರ ಮೇಲಿನ ಎರಡೂ ಹೌದು ಇತ್ತೀಚೆಗೆ ಟೆನ್ನಿಸ್ ಕ್ರೀಡೆಯಿಂದ ನಿವೃತ್ತಿ ಪಡೆದಿರುವ ರೋಜರ್ ಪೆಡರರ್ ಸ್ವಿಟ್ಜರ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾದ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ ಪೆಡರರ್ ಅವರ ತಾಯಿ ದಕ್ಷಿಣ ಆಫ್ರಿಕಾ ಮೂಲದವರು ಮತ್ತು ತಂದೆ ಸ್ವಿಟ್ಜರ್ಲ್ಯಾಂಡ್ ಮೂಲದವರಾಗಿದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ನಡೆದ ಕುಶಿಯಾರ ನದಿ ನೀರು ಹಂಚಿಕೆ ಒಪ್ಪಂದ ಈ ದೇಶಗಳಿಗೆ ಸಂಬಂಧಿಸಿದೆ ಆಯ್ಕೆಗಳು ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ನೇಪಾಳ ಭಾರತ ಮತ್ತು ಶ್ರೀಲಂಕಾ ಭಾರತ ಮತ್ತು ಬಾಂಗ್ಲಾದೇಶ್ ಸರಿಯಾದ ಉತ್ತರ ಭಾರತ ಮತ್ತು ಬಾಂಗ್ಲಾದೇಶ್ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಸುಮಾರು ಐವತ್ನಾಲ್ಕು ನದಿಗಳು ಹರಿಯುತ್ತವೆ ಕುಶಿಯಾರ ನದಿ ದಕ್ಷಿಣ ಅಸ್ಸಾಂ ಮತ್ತು ಬಾಂಗ್ಲಾದೇಶದ ಸಿಲೆಟ್ ಪ್ರದೇಶದಲ್ಲಿ ಹರಿಯುತ್ತದೆ ಇತ್ತೀಚೆಗೆ ಈ ನದಿಯ ವಿವಾದ ಬಗೆಹರಿಯುತ್ತಿದ್ದು ತೀಸ್ತಾ ನದಿ ನೀರು ಹಂಚಿಕೆ ವಿವಾದ ಇನ್ನೂ ಜೀವಂತವಾಗಿದೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಟೆನಿಸ್ ಕ್ರೀಡೆಯಲ್ಲಿ ಗ್ರಾಸ್ಕೋರ್ಟ್ ಕಿಂಗ್ ಎಂದು ಖ್ಯಾತಿ ಗಳಿಸಿರುವವರು ಆಯ್ಕೆಗಳು ರಾಫೆಲ್ ನಡಾಲ್ ರೋಜರ್ ಫೆಡರರ್ ಮಹೇಶ್ ಭೂಪತಿ ಲಿಯಾಂಡರ್ ಪೇಸ್ ಸರಿಯಾದ ಉತ್ತರ ರೋಜರ್ ಫೆಡರರ್ ಗ್ರ್ಯಾಂಡ್ ಸ್ಲ್ಯಾಮ್ ಟೆನಿಸ್ ಕ್ರೀಡೆಯ ಅತ್ಯುನ್ನತ ಕ್ರೀಡಾಕೂಟವಾಗಿದ್ದು ಅದರಲ್ಲಿ ವಿಂಬಲ್ಡನ್ ಒಂದಾಗಿದೆ ವಿಂಬಲ್ಡನ್ ಕ್ರೀಡಾಕೂಟ ಕೋರ್ಟ್ನಲ್ಲಿ ಆಯೋಜಿಸಲಾಗುತ್ತಿದೆ ರೋಜರ್ ಪೆಡರರ್ ಅತಿ ಹೆಚ್ಚು ವಿಂಬಲ್ಡನ್ ಚಾಂಪಿಯನ್ ಆಗಿರುವ ಕಾರಣ ಅವರನ್ನು ಗ್ರಾಸ್ ಕೋರ್ಟ್ ಕಿಂಗ್ ಎನ್ನಲಾಗುತ್ತದೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ತೋಟಗಾರಿಕಾ ಒಕ್ಕೂಟದಿಂದ ವಿಶ್ವ ಹಸಿರು ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆಯ್ಕೆಯಾದ ನಗರ ಆಯ್ಕೆಗಳು ಬೆಂಗಳೂರು ಕಲ್ಕತ್ತಾ ಚೆನ್ನೈ ಹೈದರಾಬಾದ್ ಸರಿಯಾದ ಉತ್ತರ ಹೈದರಾಬಾದ್ ಅಂತಾರಾಷ್ಟ್ರೀಯ ತೋಟಗಾರಿಕಾ ಉತ್ಪಾದಕರ ಸಂಘವು ವಿಶ್ವ ಹಸಿರು ಪ್ರಶಸ್ತಿಯನ್ನು ನೀಡುತ್ತದೆ ಈ ಪ್ರಶಸ್ತಿ ಪಡೆದ ಭಾರತದ ಏಕೈಕ ನಗರ ಹೈದರಾಬಾದ್ ಹೊರವರ್ತುಲ ರಸ್ತೆಯ ಹಸಿರು ಅಭಿವೃದ್ಧಿಗೆ ಕೈಗೊಳ್ಳಲಾದ ಕ್ರಮಕ್ಕೆ ಈ ಪ್ರಶಸ್ತಿ ನೀಡಲಾಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಆಯ್ಕೆಗಳು ನೂರ ಏಳು ನೂರ ಒಂದು ತೊಂಬತ್ನಾಲ್ಕು ನೂರ ಇಪ್ಪತ್ತೊಂದು ಸರಿಯಾದ ಉತ್ತರ ನೂರ ಏಳು ಜಾಗತಿಕ ಹಸಿವಿನ ಸೂಚ್ಯಂಕವು ಜಾಗತಿಕ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಹಸಿವಿನ ಅಳತೆಯನ್ನು ಮಾಡುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಇಪ್ಪತ್ತೊಂದು ದೇಶಗಳನ್ನು ಸಮೀಕ್ಷೆಗೆ ಒಳಪಡಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಒಂದನೇ ಸ್ಥಾನದಲ್ಲಿದ್ದ ಭಾರತ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನೂರ ಏಳನೇ ಸ್ಥಾನಕ್ಕೆ ಕುಸಿದಿದೆ ಮುಂದಿನ ಪ್ರಶ್ನೆ ಬಾಂಗ್ಲಾದೇಶ ಇತ್ತೀಚೆಗೆ ಘೋಷಿಸಿರುವ ಮುಜೀಬ್ ವಿದ್ಯಾರ್ಥಿ ವೇತನ ಇವರಿಗೆ ಸಂಬಂಧಿಸಿದೆ ಆಯ್ಕೆಗಳು ಭಾರತೀಯ ಸೈನಿಕರ ಮಕ್ಕಳಿಗೆ ಅನಿವಾಸಿ ಭಾರತೀಯರಿಗೆ ಭಾರತ ಬಾಂಗ್ಲಾ ಗಡಿ ನಿವಾಸಿಗಳಿಗೆ ಭಾರತೀಯ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಸರಿಯಾದ ಉತ್ತರ ಭಾರತೀಯ ಸೈನಿಕರ ಮಕ್ಕಳಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಾಂಗ್ಲಾದೇಶದ ಪ್ರಧಾನಿ ಇತ್ತೀಚೆಗೆ ಏಳು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಬಾಂಗ್ಲಾದೇಶ ಹತ್ತೊಂಬತ್ತು ಎಪ್ಪತ್ತೊಂದರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದಲ್ಲಿ ಭಾಗಿಯಾದ ಸೈನಿಕರ ಮಕ್ಕಳಿಗೆ ನೆರವಾಗಲು ಮುಜೀಬ್ ವಿದ್ಯಾರ್ಥಿ ವೇತನ ಘೋಷಿಸಿದರು ಧನ್ಯವಾದಗಳು